श्री गुरुभ्यो नमः परम गुरुभ्यो नमः श्रीमद आनंद तीर्थ भगवत पादाचार्य गुरुभ्यो नमः हरि ओम। अभ्रमं बंगरहितं अजडं विमलं सदा आनंद तीर्थ मतलं भजेतापत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। श्री गुरुभ्यो नमः। श्रीमद आनंद तीर्थ भगवत पादाचार्यर ओंदु पूर्णानुग्रहद फलवागि इंदु ब्रह्मसूत्र भाष्यद ಎರಡನೆಯ ಅಧ್ಯಾಯದ ನಾಲ್ಕನೆಯ ಪಾದದ ಆರನೇ ಅಧಿಕರಣವಾದ ಶ್ರೇಷ್ಠಾಧಿಕರಣಂ ಎನ್ನುವ ಒಂದು ಅಧಿಕರಣದ ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡೋಣ. ಈ ಅಧಿಕರಣದಲ್ಲಿ ಬಂದಿರತಕ್ಕಂಥ ಮುಖ್ಯವಾದ ವಿಷಯ ಅಂದರೆ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇದೆಯೋ ಅಥವಾ ಇಲ್ಲವೋ ಅಂತ ನೋಡಿ. ಅದಕ್ಕೆ ಒಂದು ಶ್ರುತಿ ಹೀಗೆ ಹೇಳುತ್ತೆ, ನೈಷ ಪ್ರಾಣ ಉದೇತಿ ನ ಅಸ್ತಮೇತ್ಯೇಕಲ ಏವ ಮಧ್ಯೆ ಸ್ಥಾತಾಥೈ ನ ಮಾಹುರ್ಮಧ್ಯಮ ಇತಿ ಮುಖ್ಯ ಪ್ರಾಣಸ್ಯ ಅನುತ್ಪತ್ತಿ ಶ್ರೂಯತೆ. ಯತ್ ಪ್ರಾಪ್ತಿರ್ ಯತ್ ಪರಿತ್ಯಾಗ ಉತ್ಪತ್ತಿರ್ಮರಣಂ ತಥಾ ತಸ್ಯೋತ್ಪತ್ತಿರ್ಮೃತಶ್ಚೈವ ಕಥಂ ಪ್ರಾಣಸ್ಯ ಯುಜ್ಯತೆ ಇತಿ ಚ ಯುಕ್ತಿರ್ವಾಯುಪ್ರೋಕ್ತೆ ಅಂತ. ಅಂದರೆ ನೈಷ ಪ್ರಾಣ ಉದೇತಿ ಅನ್ನೋ ಶ್ರುತಿಯಲ್ಲಿ ಹಾಗೂ ವಾಯುಪ್ರೋಕ್ತ ಗ್ರಂಥದಲ್ಲಿ ಯುಕ್ತಿ ಸಮೇತವಾಗಿ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ, ಅವನು ನಿತ್ಯ ಅಂತ ಹೇಳಿದೆ. ಆದರೆ ಷಟ್ಪ್ರಶ್ನೋಪನಿಷತ್ತನ್ನು ತೆಗೆದುಕೊಂಡಾಗ ಆತ್ಮತ ಏಷೋ ಪ್ರಾಣೋ ಜಾಯತೆ ಅಂತಿದೆ. ಆತ್ಮನಿಂದ ಪ್ರಾಣನು ಹುಟ್ಟುತ್ತಾನೆ, ಆತ್ಮನಿಂದ ಅಂದರೆ ಪರಮಾತ್ಮನಿಂದ ಅಂತ. ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ. ಈಗಾಗಲೇ ಅದನ್ನು ಹಲವು ಬಾರಿ ಅನೇಕ ಬಾರಿಗಳಿಂದ ನಾವು ಕೇಳ್ತಾ ಬಂದಿದ್ವಿ. ಹೀಗಾಗಿ ಆತ್ಮನಿಂದ ಮುಖ್ಯ ಪ್ರಾಣನ ಹುಟ್ಟುತ್ತಾನೆ ಅಂತ ಇದೆ. ಕೆಲವೊಂದು ಕಡೆ ಮುಖ್ಯ ಪ್ರಾಣನ ನಿತ್ಯ ಅಂತ ಹೇಳಿದೆ, ಕೆಲವೊಂದು ಕಡೆ ಮುಖ್ಯ ಪ್ರಾಣದ ಉತ್ಪತ್ತಿ ಇದೆ ಅಂತ ಹೇಳಿದೆ. ಹೀಗೆ ಶ್ರುತಿಗಳಲ್ಲಿ ವಿರೋಧ ಇರೋದ್ರಿಂದ ಈ ಒಂದು ಅಧಿಕರಣ ಹೊರಟಿದೆ. ಇದರ ಮೊದಲ ಸೂತ್ರ ಓಂ ಶ್ರೇಷ್ಠಶ್ಚ ಓಂ ಅಂತ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು. ಸೂಕ್ಷ್ಮೇಣ ವಾ ಏಷೋ ಅವತಿಷ್ಠತೆ ಸ್ಥೂಲತ್ವೇನ ಉದೇತಿ ಸೂಕ್ಷ್ಮಶ್ಚಾತೋ ಸ್ಥೂಲಶ್ಚ ಪ್ರಕೃತಿತಃ ಸೂಕ್ಷ್ಮೋನ್ಯತಃ ಸ್ಥೂಲೋತೈನಮಾಹುಃ ಸಾಧಿರನಾದಿರಿತಿ ಇತಿ ಗೋಪವನಶ್ರುತೇಹೇ ಅಂತ. ಅಂದರೆ ಪ್ರಾಣಗಳಲ್ಲಿ ಶ್ರೇಷ್ಠನಾದ ಮುಖ್ಯ ಪ್ರಾಣನಿಗೂ ಸೃಷ್ಟಿ ಇದೆ. ಗೋಪವನಶ್ರುತಿ ಹೇಳೋ ಹಾಗೆ ಅವನು ಸ್ವರೂಪತಃ ನಿತ್ಯ, ಆದರೆ ಶರೀರತಃ ಅವನಿಗೂ ಉತ್ಪತ್ತಿ ಇದೆ. ಆದ್ದರಿಂದ ಉತ್ಪತ್ತಿ ಅನುತ್ಪತ್ತಿ ಎರಡನ್ನೂ ಕೂಡಿಸಬಹುದು. ಸ್ವರೂಪತಃ ಮುಖ್ಯ ಪ್ರಾಣ ನಿತ್ಯ, ಆದರೆ ಶರೀರೋತ್ಪತ್ತಿ ಇರೋದ್ರಿಂದ ಅವನಿಗೆ ಉತ್ಪತ್ತಿ ಇದೆ ಅಂತಲೇ ಹೇಳಬೇಕಾಗತ್ತೆ ಅಂತ. ಆಗ ಅಲ್ಲಿ ಒಂದು ಬರೋ ಪ್ರಶ್ನೆ ಅಂದರೆ ನೋಡಿ, ಪ್ರಾಣ ಅನ್ನೋ ಒಂದು ಶಬ್ದ ಏನಿದೆ ಅದಕ್ಕೆ ಕೇವಲ ಮುಖ್ಯ ಪ್ರಾಣ ಅಂತಲೇ ಅರ್ಥ ಅಲ್ಲ, ಅದಕ್ಕೆ ಇನ್ನೂ ಎರಡು ಅರ್ಥಗಳಿದೆ, ಕ್ರಿಯೆ ಮತ್ತು ಗಾಳಿ ಅಂತ. ಅಂದರೆ ಪ್ರಾಣ ಅನ್ನೋ ಒಂದು ಶಬ್ದಕ್ಕೆ ಕ್ರಿಯೆ ಅಂತಲೂ ಅರ್ಥ, ಗಾಳಿ ಅಂತಲೂ ಅರ್ಥ, ಮುಖ್ಯ ಪ್ರಾಣ ಅಂತಲೂ ಅರ್ಥ. ಹೀಗಾಗಿ ಉತ್ಪತ್ತಿ ಹೇಳಿಯನ್ನು ಏನು ಹೇಳಿದೆ ಶ್ರುತಿ, ಅದು ಕ್ರಿಯೆ ಮತ್ತು ಗಾಳಿಗೆ ಹೇಳಿ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂದರೆ ನಿತ್ಯ ಅಂತ ಹೇಳಬಹುದಲ್ಲ ಅಂತಂದರೆ ಹಾಗಾಗೋದಿಲ್ಲ ಅಂತಾರೆ. ಮುಖ್ಯ ಪ್ರಾಣನಿಗೂ ಉತ್ಪತ್ತಿ ಇದೆ ಅನ್ನೋದಕ್ಕೆ ಸೂತ್ರಕಾರರು ಇನ್ನೊಂದು ಸೂತ್ರವನ್ನು ಹೇಳ್ತಾರೆ. ಓಂನ ವಾಯುಕ್ರಿಯೆ ಪೃಥಗುಪದೇಶಾತ್ ಓಂ ಅಂಥೇಳಿ, ಚೇಷ್ಟಾಯಾಂ ಬಾಹ್ಯವಾಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ ಪ್ರಾಣಶಬ್ದಸ್ತ್ರಿಶುಹ್ಯೇಷು ಮುಖ್ಯೇ ಮುಖ್ಯ ಪ್ರಕೀರ್ತಿತಃ ಇದು ವಾಯುಕ್ರಿಯೆಯೋರಪಿ ವ್ಯಪದೇಶಾದುತ್ಪತ್ತಿ ಶ್ರುತಿಸ್ತಯೋರ್ನ ಸ್ಯಾತ್ ಖಂ ವಾಯುರ್ಜ್ಯೋತಿರಾಪೋ ಮಂತ್ರಾ ಕರ್ಮ ಇತಿ ಪೃಥಗುಪದೇಶಾತ್ ಭೂತಾನಿ ಚೇಷ್ಟಾಮಂತ್ರಾಶ್ಚ ಮುಖ್ಯ ಪ್ರಾಣಾದಿದಂ ಜಗತ್ ಮುಖ್ಯ ಪ್ರಾಣ ಪರಸ್ಮಾಚ್ಚ ನ ಪರಃ ಕಾರಣಾನ್ವಿತಃ ಇತಿ ಚ ವಾಯುಪ್ರೋಕ್ತೇ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೋಪನಿಷತ್ತಿನ ವಾಕ್ಯವನ್ನು ತೆಗೆದುಕೊಂಡಾಗ, ಏಕೆಂದರೆ ನಾವು ಮೊದಲಿಗೆ ನೋಡಿದ್ವಿ ಅಲ್ಲಿ ಶ್ರುತಿಯಲ್ಲಿ ವಿರೋಧ ಬಂದಿರುವುದು ಕೂಡ ಷಟ್ ಪ್ರಶ್ನೋಪನಿಷತ್ತು ಆತ್ಮನಿಂದ ಪ್ರಮುಖ್ಯ ಪ್ರಾಣೋ ಜಾಯತೆ ಅಂತ ಹೇಳೋದ್ರಿಂದ. ಆ ಷಟ್ ಪ್ರಶ್ನೋಪನಿಷತ್ತಿನ ವಾಕ್ಯಗಳನ್ನು ತೆಗೆದುಕೊಂಡಾಗ ಅಲ್ಲಿ ಕ್ರಿಯೆ ಮತ್ತು ಗಾಳಿ ಎಂದೆ ಇದರ ಉತ್ಪತ್ತಿಯನ್ನು ಹೇಳಿ ಆಮೇಲೆ ಸಪ್ರಾಣ ಅಸೃಜತ ಅಂತ ಮತ್ತೆ ಪ್ರಾಣನಿಗೆ ಪುನಃ ಅಲ್ಲಿ ಪರಮಾತ್ಮನಿಂದ ಉತ್ಪತ್ತಿ ಹೇಳಲಾಗಿದೆ. ಅಂದಮೇಲೆ ಅದು ಮುಖ್ಯ ಪ್ರಾಣನಿಗೆ ಹೇಳಿರೋದು. ಮತ್ತು ವಾಯುಪ್ರೋಕ್ತ ಪ್ರಮಾಣದಲ್ಲೂ ಕೂಡ ಭೂತ ವಸ್ತುಗಳು ಮತ್ತು ಅವರ ಜೀವರ ಕ್ರಿಯೆ
ಇವು ಮುಖ್ಯ ಪ್ರಾಣದಿಂದಲೋ, ಮುಖ್ಯ ಪ್ರಾಣನು ಪರಮಾತ್ಮನಿಂದಲೋ ಹುಟ್ಟುತ್ತಾನೆ ಅಂತ ಹೇಳಿದೆ. ಹೀಗಾಗಿ ಉತ್ಪತ್ತಿ ಮತ್ತು ಅನುತ್ಪತ್ತಿ ಎರಡನ್ನೂ ನಾವಾಗಲಿ ಏನು ಹೊಂದಿಸಿದ್ವಿ ಅದು ಮುಖ್ಯ ಪ್ರಾಣನಿಗೆ ಹೇಳಬೇಕೇ ಹೊರತು ಅಮುಖ್ಯವಾದ ಕ್ರಿಯೆ ಮತ್ತು ಗಾಳಿಯ ಒಂದು ಅರ್ಥದಲ್ಲಿ ಅದನ್ನು ಹೇಳುವಾಗಿಲ್ಲ. ಮುಖ್ಯ ಪ್ರಾಣನಿಗೆ ಸ್ವರೂಪತಃ ನಿತ್ಯ ಮತ್ತು ದೇಹತಃ ಅವನಿಗೂ ಉತ್ಪತ್ತಿ ಇದೆ ಅಂತ ಹೇಳ್ತಾರೆ. ಆಗ ಇನ್ನೂ ಒಂದು ಆಕ್ಷೇಪ ಬರುತ್ತೆ, ಜೀವರು ಕೂಡ ಅನಾದಿ, ದೇಹಗಳಿಂದ ಉತ್ಪತ್ತಿ ಇದೆ ಅಷ್ಟೇ, ಅಲ್ಲಿಗೆ ಜೀವನಿಗೂ ಮುಖ್ಯ ಪ್ರಾಣನಿಗೂ ವ್ಯತ್ಯಾಸ ಏನು ಬಂತು, ಅಲ್ಲಿ ಏನು ವಿಶೇಷ ಮುಖ್ಯ ಪ್ರಾಣನಿಗೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ನೋಡಿ ಇಲ್ಲಿ ಪ್ರಾಣ ಹುಟ್ಟತ್ತೆ ಅಂತ ಹೇಳಿದಾಗ ಯಾರಿಗೆ ಅನ್ನುವುದು ಮುಖ್ಯ. ಉದಾಹರಣೆಗೆ ಒಬ್ಬ ಜೀವಿ ಅವನಿಗೆ ದೇಹದಿಂದ ಉತ್ಪತ್ತಿ ಆದಾಗ ಅಥವಾ ದೇಹ ನಾಶವಾದಾಗ ಅವನಿಗೆ ಆ ದೇಹದ ಮೇಲಿರುವ ಒಂದು ಅಭಿಮಾನದ ಕಾರಣದಿಂದ ಅವನಿಗೆ ದುಃಖ ಆಗತ್ತೆ. ಸಾವು ಬಂದಾಗ ತನ್ನ ದೇಹವನ್ನು ಬಗ್ಗೆ ಅತಿಯಾದ ಅಭಿಮಾನವನ್ನು ಇಟ್ಕೊಂಡಿರ್ತಾನೆ, ಹೀಗಾಗಿ ದೇಹ ನಾಶವಾದಾಗ ಅವನಿಗೆ ದುಃಖ ಆಗತ್ತೆ. ಆದರೆ ಮುಖ್ಯ ಪ್ರಾಣನಿಗೆ ದೇಹಾಭಿಮಾನವೇ ಇಲ್ಲ, ಆದ್ದರಿಂದ ಅವರಿಗೆ ಇಂತಹ ವಿಕಾರಗಳಿಲ್ಲ. ಹೀಗಾಗಿ ಜೀವನಿಗೂ ಪ್ರಾಣನಿಗೂ ಇರೋ ಒಂದು ವಿಶೇಷಣವನ್ನು ಭಾಷ್ಯದೀಪಿಕಾದಲ್ಲಿ ಹೇಳ್ತಾರೆ. ಆದ್ದರಿಂದ ಮುಖ್ಯ ಪ್ರಾಣನಿಗೆ ಉತ್ಪತ್ತಿಯೂ ಇದೆ, ನಿತ್ಯನೂ ಹೌದು, ಸ್ವರೂಪತಃ ನಿತ್ಯ, ದೇಹತಃ ಉತ್ಪತ್ತಿ ಇದೆ ಶರೀರತಃ ಅಂತ ಹೇಳ್ತಾ ಈ ಶ್ರೇಷ್ಠಾಧಿಕರಣವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾರೆ. ಇನ್ನು ಮುಂದಿನದು ಚಕ್ಷುರಾದ್ಯಾಧಿಕರಣಂ, ಚಕ್ಷುರಾದ್ಯಧಿಕರಣಂ, ಅದರ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಏನು ಈ ಶ್ರೇಷ್ಠಾಧಿಕರಣದ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಮಾಡಿದ್ದೇವೆ ಅದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾದಿ ಅನಂತರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.